ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಆರತಿನ ಯಾವ ರೀತಿ ರೆಡಿ ಮಾಡ್ಕೋಬೇಕು ವರಮಹಾಲಕ್ಷ್ಮಿ ಹಬ್ಬದಲ್ಲಿ, ಹಾಗೆಯೇ ಜೊತೆಯಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ ನಂತರ ಸಂಜೆ ಹೊತ್ತು ದೇವರಿಗೆ ದೀಪದಾರತಿ ಅಂದರೆ ಕೆಂಪು ಆರತಿ ಯಾವ ರೀತಿ ಮಾಡೋದು ಅಂತೇಳಿ ಪ್ರತಿಯೊಂದು ನಿಮಗೆ ಇವತ್ತು ವಿಧಿವಿಧಾನಗಳ ಜೊತೆಯಲ್ಲಿ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಶುರು ಮಾಡೋಣಂತೆ. ಅದನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತೇಳಿ, ಮೊದಲು ದೇವರಿಗೆ ದೃಷ್ಟಿ ತೆಗೆಯುವಂಥ ಕೆಂಪು ಆರತಿನ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣಂತೆ. ಬನ್ನಿ ನೋಡಿ, ದೇವಿಗೆ ದೃಷ್ಟಿ ತೆಗೆಯಲು ಕೆಂಪು ಆರತಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬೆಳ್ಳಿ ತಟ್ಟೆ ತೊಗೊಂಡಿದ್ದೀನಿ. ನಾನು ಇದನ್ನು ರೆಗ್ಯುಲರಾಗಿ ಇದನ್ನ ಯೂಸ್ ಮಾಡ್ಕೊಳ್ಳೋದು, ಇಲ್ಲ ಅಂದರೆ ಒಂದು ಹಿತ್ತಾಳೆ ತಟ್ಟೆನೂ ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ಒಂದು ತಟ್ಟೆಯಲ್ಲಿ ಅರ್ಧ ಭಾಗ ಮುಳುಗುವಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಅದ್ರ ನಂತರ ನಾನು ಇದಕ್ಕೆ ಒಂದು ಚುಟ್ಕಿಯಷ್ಟು ಶ್ರೀಗಂಧ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ನಂತರ ಅರಿಶಿಣ ಮತ್ತು ಕುಂಕುಮ ಹಾಕ್ಕೋಬೇಕು. ಅರಿಶಿಣ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, ಕುಂಕುಮ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಕೆಲವೊಬ್ಬರು ಇದಕ್ಕೆ ಸುಣ್ಣ ಮಿಕ್ಸ್ ಮಾಡ್ಕೊಳ್ತಾರೆ, ಆದರೆ ದೇವರಿಗೆ ದೃಷ್ಟಿ ತೆಗಿತಾ ಇರೋದ್ರಿಂದ ಸುಣ್ಣ ಎಲ್ಲ ಮಿಕ್ಸ್ ಮಾಡ್ಕೋಬಾರ್ದು. ಜಸ್ಟ್ ಅರಿಶಿಣ ಕುಂಕುಮ ಶ್ರೀಗಂಧದಿಂದ ಅಷ್ಟೇ ದೃಷ್ಟಿ ತೆಗಿಬೇಕಾಗುತ್ತೆ. ಆಮೇಲೆ ಅದು ಸುಣ್ಣ ಯಾವುದಕ್ಕೆ ಮಿಕ್ಸ್ ಮಾಡ್ಕೊಳ್ತಾರಪ್ಪ ಅಂತಂದರೆ, ಸಾಮಾನ್ಯವಾಗಿ ಸೀಮಂತದಲ್ಲಿ ಅಥವಾ ಬಾಣಂತಿಯರಿಗೆ ಆಮೇಲೆ ಮದುವೆ ಮನೆಗಳಲ್ಲಿ ಅಂಥ ಟೈಮಲ್ಲಿ ಸುಣ್ಣ ಮಿಕ್ಸ್ ಮಾಡಿಕೊಂಡು ದೃಷ್ಟಿ ತೆಗಿತಾರೆ. ಹಾಗಾಗಿ ಈಗ ನಾವು ಮಾಡ್ತಿರೋದು ದೇವರಿಗಾಗಿರೋದ್ರಿಂದ ಇದೇ ಸಾಕು, ಕುಂಕುಮನೇ ತುಂಬ ರೆಡ್ ಕಲರ್ ಬರುತ್ತೆ. ಹಾಗಾಗಿ ನಾನು ಇಷ್ಟನ್ನೇ ನಮ್ಮನೇಲಿ ನಾವು ರೆಗ್ಯುಲರಾಗಿ ಮಾಡ್ಕೊಳ್ಳೋದು ಇಷ್ಟನ್ನೇ. ನೋಡಿ, ಕೆಂಪು ನೀರು ರೆಡಿ ಆಯಿತು. ಈಗ ಇದ್ರ ಮಧ್ಯೆ ನಾವು ಪುಟ್ಟದಾಗಿರೋದೊಂದು ದೀಪ ತೊಗೊಂಡಿದ್ದೀನಿ, ಇದನ್ನು ಇವಾಗ ಇಡ್ತಾ ಇದ್ದೀನಿ. ಹಾಗೆ ನಾವು ಈಗ ಸ್ವಲ್ಪ ಹೂವಿಂದ ಅಲಂಕಾರ ಮಾಡ್ಕೋಬೇಕು. ನೋಡಿ, ಈ ದೀಪಗಳಿಗೀಗ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕ್ಬಿಟ್ಟು ನಾನು ಹೂ ಬತ್ತಿ ಇಡ್ತಿದ್ದೀನಿ. ಈ ದೀಪ ತುಂಬ ಸಣ್ಣದಿರೋದ್ರಿಂದ ನೀವು ಬೇಕಾದರೆ ಮಾಮೂಲಿ ಬತ್ತಿನೂ ಉಪಯೋಗಿಸ್ಕೋಬೋದು. ನಾವು ರೆಗ್ಯುಲರಾಗಿ ಮೊದಲಿಂದನೂ ಹೂ ಬತ್ತಿನೇ ಹಚ್ಕೊಳ್ಳೋದು. ಇದು ನೋಡಿ ಯಾವ ರೀತಿ ಉಪಯೋಗಿಸ್ಕೋಬೇಕಪ್ಪ ಅಂತಂದರೆ, ನೀವು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಸಂಜೆ ಹೊತ್ತು ಮುತ್ತೈದೆಯರೆಲ್ಲ ಮನೆಗೆ ಬಂದು ಹೋದ ನಂತರ ನೀವು ದೇವರಿಗೆ ದೃಷ್ಟಿ ತೆಗಿಬೇಕು. ಆ ಟೈಮಲ್ಲಿ ನೀವು ಈ ಥರ ಕೆಂಪು ಆರತಿ ಮಾಡಿಕೊಂಡು ಈ ಥರ ದೀಪ ಹಚ್ಬಿಟ್ಟು ದೃಷ್ಟಿ ತೆಗೆದ್ಬಿಟ್ಟು ದೇವರಿಗೆ ಹಣೆಗೂ ಸ್ವಲ್ಪ ಕೆಂಪು ನೀರು ನೀವು ಏನು ಮಾಡ್ಕೊಂಡಿರ್ತೀರೋ ಆ ಕೆಂಪು ನೀರು ಕೂಡ ಹಣೆಗೆ ಸ್ವಲ್ಪ ಹಚ್ಬಿಟ್ಟು ಅದರ ನಂತರ ನೀವು ಏನು ಮತ್ತೆ ರಿಪೀಟ್ ಇನ್ನೊಂದು ಸರಿ ಆರತಿ ಎಲ್ಲ ಮಾಡಿ, ಮಂಗಳಾರತಿ ಎಲ್ಲ ಮಾಡಿ, ಎಲ್ಲರೂ ನಿಮ್ಮ ಮನೆ ಎಲ್ಲರೂ ಸೇರಿಕೊಂಡು ನಮಸ್ಕಾರ ಮಾಡಿಕೊಂಡು ಎಲ್ಲ ಆದ ನಂತರ ನೀವು ಏನು ನಿಮ್ಮ ಬೇಡಿಕೆಗಳಿದ್ದಾವೋ ಅದನ್ನೆಲ್ಲ ಕೇಳಿಕೊಂಡು ಅದ್ರ ನಂತರ ನೀವು ಕಳಸನ ಸ್ವಲ್ಪ ಅಲ್ಲಾಡಿಸ್ಬಿಟ್ಟು ಕೈ ಬಿಟ್ಬಿಡಿ. ಆದರೆ ಕಾಮಾಕ್ಷಿ ದೀಪ ಮಾತ್ರ ಇಡೀ ದಿವಸ ಉರಿತಾನೇ ಇರಬೇಕು. ಅದಾದ್ರ ನಂತರ ನೀವು ಮಾರನೇ ದಿವಸ ಆ ದೀಪ ಇನ್ನು ಎನಿ ಟೈಮ್ ಉರಿತಾನೇ ಇರುತ್ತೆ, ಆ ದೀಪ ಆಗಲೂ ಕೂಡ ನಾನು ಮಾರಸ ಮತ್ತೆ ಇನ್ನೊಂದ್ಸರಿ ದೀಪ ಎಲ್ಲ ಹಚ್ಬಿಟ್ಟು ಊದಿನ ಕಡ್ಡಿ ಎಲ್ಲ ಬೆಳಗ್ಗೆ ನೀವು ಮತ್ತೆ ಇನ್ನೊಂದ್ಸರಿ ಕೆಂಪಾರತಿ ಬೇಡ, ಮಾಮೂಲಿ ಆರತಿನೇ ಮಾಡಿಬಿಟ್ಟು ನೀವು ನಂತರ ನೀವು ದೇವರಿಗೆ ಏನು ಅಲಂಕಾರ ಮಾಡಿರ್ತೀರೋ ಅದನ್ನು ನೀವು ತೆಗೆದುಬಿಟ್ರೆ ವರಮಹಾಲಕ್ಷ್ಮಿ ಹಬ್ಬ ಮುಗೀತು ಅಂತ ಅರ್ಥ ಅಲ್ಲಿಗೆ. ನೋಡಿ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ದೇವರಿಗೆ ನಾವು ದೃಷ್ಟಿ ತೆಗೆಯುವಂಥ ಕೆಂಪಾರತಿ ರೆಡಿ ಆಯಿತು. ಹಾಗೆಯೇ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಅಂದರೆ, ದೇವಿಗೆ ದೃಷ್ಟಿ ತೆಗೆದ ಮೇಲೆ ಈ ಕೆಂಪಾರತಿ ನೀರನ್ನ ಎಲ್ಲಿ ಚೆಲ್ಲಬೇಕು ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಇದನ್ನು ರೆಗ್ಯುಲರಾಗಿ ನೀವು ಯಾವಾಗಲೂ ಅಷ್ಟೇನೇ ಗಿಡಕ್ಕೆ ಹಾಕಬೇಕು. ನೀವು ಮನುಷ್ಯರಿಗೆ ಅಂತ ಅಂದರೆ ಯಾವ್ದಾರ ಸೀಮಂತ ಕಾರ್ಯದಲ್ಲಿ ಮದುವೆ ಮನೆಗಳಲ್ಲಿ ದೃಷ್ಟಿ ತೆಗೆದಿರ್ತಲ್ಲ ಅದನ್ನು ಮಾತ್ರ ಹಿಂಗೆ ಮನೆ ಮುಂದೆ ಹಾಕ್ಕೊಂಡಿರ್ತಾರೆ. ಆದರೆ ಮಾತ್ರ ದೇವರಿಗೆ ತೆಗೆದಿರೋದ್ರಿಂದ ನೀವು ಇದನ್ನು ಯಾವುದೇ ಕಾರಣಕ್ಕೂ ಮನೆ ಮುಂದೆ ಹಾಕ್ಕೋಬೇಡಿ, ತುಳಿದಾಡಬಾರ್ದು ಅದನ್ನು. ಹಾಗಾಗಿ ತೆಂಗಿನ ಮರಕ್ಕೆ ಅಥವಾ ತುಳಸಿ ಗಿಡಕ್ಕೆ ಯಾವುದಾದ್ರೂ ಗಿಡಕ್ಕೆ ಚೆಲ್ಬಿಡಿ. ನೆಕ್ಸ್ಟ್ ನಾವು ದೇವರಿಗೆ ಆರತಿ ಮಾಡುವಂಥ ಆರತಿ ತಟ್ಟೆನ ಯಾವ ರೀತಿ ರೆಡಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೇನೆ. ನೋಡಿ, ಆರತಿ ತಟ್ಟೆ ಅಂತಂದರೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಕೆಳಗೊಂದು ಪ್ಲೇಟ್ ಇರುತ್ತೆ, ಅದರ ಮೇಲೆ ಎರಡು ದೀಪ ಫಿಕ್ಸ್ ಮಾಡಿರ್ತಾರೆ, ಹಾಗೆ ಪುಟ್ಟದಾದ ಒಂದು ಕಳಸ ಇಟ್ಟಿರ್ತಾರೆ, ಇದಕ್ಕೆ ಆರತಿ ತಟ್ಟೆ ಅಂತಾರೆ. ನೆಕ್ಸ್ಟ್ ನಾನು ಮೂರು ವಿಳೆದೆಲೆ ತೊಗೊಂಡಿದ್ದೀನಿ, ಒಂದು ಲಿಂಬೆಹಣ್ಣು ತೊಗೊಂಡಿದ್ದೀನಿ, ಅರಿಶಿನ ಕುಂಕುಮ ತೊಗೊಂಡಿದ್ದೀನಿ, ಸ್ವಲ್ಪ ಹೂ ಬೇಕು, ಇಷ್ಟೇ ಇದಕ್ಕೆ ಬೇಕಾಗಿರುವಂಥದ್ದು. ಬನ್ನಿ ಯಾವ ರೀತಿ ರೆಡಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನೋಡಿ, ಮೊದಲು ಕಳಸಕ್ಕೆ ನೀರು ಹಾಕ್ಕೋಬೇಕು. ನೋಡಿ, ಕಳಸಕ್ಕೆ ನೀರು ಹಾಕಿದ ನಂತರ ಅರಿಶಿಣ ಮತ್ತು ಕುಂಕುಮ ಮತ್ತು ಸ್ವಲ್ಪ ಅಕ್ಷತೆ ನೀವು ಕಳಸದ ನೀರೊಳಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಅದರ ನಂತರ ಈಗ ನಾನು ಮೊದಲು ಶ್ರೀಗಂಧದಿಂದ ಕಳಸ ಮತ್ತು ದೀಪಕ್ಕೆ ಹಚ್ತಾ ಇದ್ದೀನಿ. ಅದರ ನಂತರ ಅರಿಶಿಣ ಮತ್ತು ಕುಂಕುಮ ಹಚ್ಕೋಬೇಕು. ನೋಡಿ, ಶ್ರೀಗಂಧ ಅರಿಶಿನ ಕುಂಕುಮ ಹಚ್ಚಾಯಿತು. ಈಗ ಅದ್ರ ನಂತರ ನಾನು ಮೂರು ವಿಳೆದೆಲೆನ ಕಳಸದೊಳಗೆ ಹಿಡ್ತಾ ಇದ್ದೀನಿ. ನೀವು ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲಿ ಸೀಮಂತ ಕಾರ್ಯ ಅಂಥ ಟೈಮಲ್ಲಿ ಮಾತ್ರ ನೀವು ಕಳಸಕ್ಕೆ ಇದು ಕಂಕಣ ಕಟ್ಕೋಬೇಕು. ಆದರೆ ಇದು ದೇವರಿಗೆ ಆಗಿರೋದ್ರಿಂದ ನಾವು ಜಸ್ಟ್ ಮೂರು ವಿಳೆದೆಲೆ ಇಟ್ಬಿಟ್ಟು ಅದ್ರ ಮಧ್ಯೆ ಒಂದು ಲಿಂಬೆಹಣ್ಣು ಇಡ್ತಾ ಇದ್ದೀನಿ. ಆ ನಂತರ ನಾನು ಕಳಸೋ ಸುತ್ತನೂ ಸ್ವಲ್ಪ ಹೂವು ಹಾಕ್ತಾ ಇದ್ದೀನಿ. ನೋಡಿ, ದೇವಿಗೆ ಮಾಡುವಂಥ ಆರತಿ ತಟ್ಟೆ ರೆಡಿ ಆಯಿತು. ಈಗ ಇದಕ್ಕೆ ನಾನು ಎರಡೆರಡು ಬತ್ತಿಗಳನ್ನ ಹಾಕಿಟ್ಟಿದ್ದೀನಿ ದೀಪಕ್ಕೆ. ಅದರ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ.
ನೋಡಿ, ದೇವಿಗೆ ಬೆಳಗುವಂಥ ಆರತಿ ತಟ್ಟೆ ರೆಡಿ ಆಯಿತು. ಇದು ನೀವು ಬೆಳಗ್ಗೆ ಕಳಸ ಪ್ರತಿಷ್ಠಾಪನೆ ಮಾಡೋ ಟೈಮಲ್ಲಿ ಒಂದ್ಸರಿ ಈ ಕಳಸನ ನೀವು ಬೆಳಗಬೇಕು. ಅದ್ರ ನಂತರ ನೀವು ಮಧ್ಯಾಹ್ನ ಆರತಿ ಮಾಡಬೇಕಾದ್ರೆ ಒಂದ್ಸರಿ ಬೆಳಗಬೇಕು, ಮತ್ತು ಸಂಜೆ ಮುತ್ತೈದೆಯರು ಬರೋ ಟೈಮಲ್ಲಿ ಒಂದ್ಸರಿ ಕಳಸ ಬೆಳಗಬೇಕು, ಮತ್ತು ರಾತ್ರಿ ನೀವು ವಿಸರ್ಜನೆ ಮಾಡಬೇಕಾದ್ರೆ ಅಂದರೆ ದೃಷ್ಟಿಗೆ ಕೆಂಪು ಆರತಿ ಮಾಡ್ತೀರಾ ಆ ಟೈಮಲ್ಲೂ ಕೂಡ ನಾನು ಈ ಆರತಿನ ಬೆಳಗಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ದೇವರಿಗೆ ದೃಷ್ಟಿ ತೆಗೆಯೋದಕ್ಕೋಸ್ಕರ ಮಾಡುವಂಥ ಕೆಂಪು ಆರತಿ ತಟ್ಟೆನ ಯಾವ ರೀತಿ ರೆಡಿ ಮಾಡ್ಕೋಬೇಕು, ಹಾಗೆ ಆರತಿ ತಟ್ಟೆನೂ ಕೂಡ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ. ಇದು ಜಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲ್ಲ, ಗೌರಿ ಹಬ್ಬದಲ್ಲಿ, ದಸರಾದಲ್ಲಿ, ಯುಗಾದಿ ಟೈಮಲ್ಲಿ, ಯಾವಾಗ ಬೇಕಾದರೂ ನೀವು ಹಬ್ಬಗಳಲ್ಲಿ ಈ ರೀತಿಯೇ ರೆಡಿ ಮಾಡ್ಕೋಬೇಕಾಗುತ್ತೆ. ಹಾಗೆ ಈಗ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಹೇಗೆ ಅನಿಸ್ತಿದೆ ಅಂತೇಳಿ ನನಗೊಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.